ಕೊಟ್ಟರೆ ಜಯಂತಿ ರಾಜ್ಯ ಸರ್ಕಾರ ಇದು ರಾಜ್ಯ ಸರ್ಕಾರದಲ್ಲ, ಕೆಂಪೇಗೌಡ ಜಯಂತಿ ರಾಜ್ಯದ ಜನತೆದು. ಸರ್ಕಾರ ಬರೀ ಒಂದು ಏಜೆನ್ಸಿ ಅಷ್ಟೇ, ರಾಜ್ಯದ ಜನತೆ. ಈಗ ಕೆಂಪೇಗೌಡರು ಇಲ್ಲಿ ಕಟ್ಟದಕ್ಕೆ ನಾವೆಲ್ಲ ಇಲ್ಲಿಗೆ ಇರೋದು. ಸೊ ಹೆಂಗೆ ನಮ್ಮ ಹಿರಿಯರನ್ನ ನಾವು ನೆನೆಸ್ಕೊಳ್ತೀವಿ, ನಮ್ಮ ಪೂರ್ವಜರು ನಾವು ನೆನೆಸ್ಕೊಳ್ತೀವಿ, ಅವ್ರು ಹಾಕೊಟ್ಟಿದ್ದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲ ಉಳಿಸ್ಕೊಳ್ತೀವಿ. ಆ ಕೆಲಸದಲ್ಲಿ ಒಂದು ಸರ್ಕಾರ ಒಂದು ದಿನಾಂಕ ನಿಗದಿ ಮಾಡಿ ಆಚರಣೆ ಮಾಡ್ರಪ್ಪ ಅಂತ ಹೇಳಿದೆ. ಗಣೇಶನ ಹಬ್ಬ ಮಾಡ್ತೀವಲ್ಲ, ಗೌರಿ ಹಬ್ಬ ಮಾಡ್ತೀವಲ್ಲ, ರಾಮನ ಹಬ್ಬ ಮಾಡ್ತೀವಲ್ಲ, ಹಂಗೆ ಇದು ಕೆಂಪೇಗೌಡರು ಅವರು ನಾವು ನೋಡಿಲ್ಲ, ಕೆಂಪೇಗೌಡರು ಜನ ನೋಡಿದ್ದಾರೆ ಇಷ್ಟೇ. ಇದನ್ನು ಉಳಿಸ್ಕೊಳ್ಬೇಕು, ಅವ್ರು ಏನು ನಮ್ಮ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆವತ್ತಿನ ಕಾಲದಲ್ಲಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಆ ಕೆಲಸದಲ್ಲಿ ತೊಡಗಿದ್ದೇನೆ, ನಿಮ್ಮೆಲ್ಲರ ಸಹಕಾರ ಇರಲಿ. ನನ್ನ ಫ್ರೆಂಡ್ಗೆ ಹೇಳ್ದೆ, ಇನ್ನು ಯಾರು ಹೇಳಕ್ ಸಾಧ್ಯ? ನಾನು ಪಾಪ ಗೊತ್ತಿಲ್ಲದೆ, ಚರಿತ್ರೆ ಗೊತ್ತಿಲ್ಲದವ್ರಿಗೆ ಚರಿತ್ರೆ ಸೃಷ್ಟಿ ಮಾಡೋಕ್ಕಾಗಲ್ಲ. ಸೊ ಹಿಸ್ಟ್ರಿ ಗೊತ್ತಾಗಬೇಕಲ್ಲ. ನಾನು ಇಲ್ಲಿ ನನಗೂ ಬೆಂಗಳೂರು ಬೆಂಗಳೂರಿನಗರಿಗೆ ಈಗ 6ನೇ ಕ್ಲಾಸಲ್ಲಿ ಬಂದು ನಾನು NPS ಸ್ಕೂಲಲ್ಲಿ ಓದಿದ್ದೀನಿ ಅಂತಾರೆ, ಸುಮ್ಮನೆ ಬಂದು ನನ್ನ ತಂದಿಲ್ಲಿ ಬಿಟ್ಬಿಡ್ತಿದ್ರಾ? ಪಾಪ ಇಲ್ಲಿ ಕೆಲವು ಸಂದರ್ಭದಲ್ಲಿ ಗೊತ್ತಿಲ್ಲದವ್ರಿಗೆ ನೆನಪು ಮಾಡ್ತೀನಿ ಅಷ್ಟೇ, ಬೇರೆ ಏನೇನಿಲ್ಲ.